ಏಪ್ರಿಲ್ ಹದಿಮೂರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೇ ಅವನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಐವತ್ಮೂರನೇ ವಚನ ಪ್ರಿಯ ಕರ್ತನೆ ನಮ್ಮನ್ನು ನೀತಿವಂತರೆಂಬ ನಿರ್ಣಯಕ್ಕಾಗಿ ನಿನ್ನ ಶುದ್ಧವಾದ ಮಾನವ ಜೀವವನ್ನು ಯಜ್ಞವಾಗಿ ಅರ್ಪಿಸಿದ ಕಾರಣದಿಂದ ನಿನ್ನ ಪುಣ್ಯದ ಮೌಲ್ಯವನ್ನು ನಾವು ಸಂತೋಷದಿಂದ ನಮ್ಮ ಅವಶ್ಯಕತೆಗಳಿಗನುಸಾರವಾಗಿ ತಿನ್ನುತ್ತೇವೆ ಹಾಗೆಯೇ ನಿನ್ನ ಬಾಧೆಗಳೆಂಬ ಪಾತ್ರೆಯಲ್ಲಿ ಉಲ್ಲಾಸದಿಂದ ಕುಡಿದು ಅಂದರೆ ಸಾಂಕೇತಿಕ ರಕ್ತವನ್ನು ಪಾನ ಮಾಡುತ್ತೇವೆ ಕರ್ತನೆ ನಿನ್ನೊಂದಿಗೆ ಬಾಧೆ ಪಡುವುದು ಒಂದು ಅನುಗ್ರಹವೆಂದು ಮನಗಾಣುತ್ತೇವೆ ಯಾಕೆಂದರೆ ತಕ್ಕ ಕಾಲದಲ್ಲಿ ನಾವು ನಿನ್ನೊಂದಿಗೆ ರಾಜ್ಯಭಾರ ಮಾಡಬಹುದು ಹೀಗೆ ನಾವು ಆತನ ಮರಣದಲ್ಲಿಯೂ ಸೇರಿದವರಾಗಿದ್ದರೆ ಮುಂದಿನ ಶಾಶ್ವತ ಭವಿಷ್ಯದಲ್ಲಿ ನಾವು ಜೀವದಿಂದೆದ್ದು ಆತನ ಸ್ವರೂಪದಲ್ಲಿಯೇ ಇದ್ದುಕೊಂಡು ಆತನ ಮೊದಲಗಿತ್ತಿಯಾಗಿ ಆತನ ಮಹಿಮೆ ಪ್ರೀತಿಯಲ್ಲಿ ಭಾಗಿಗಳಾಗುತ್ತೇವೆ ಸಂಕೇತದ ಕಾರ್ಯಕ್ರಮಗಳನ್ನು ನೆರವೇರಿಸುವಲ್ಲಿ ನಾವು ನಂಬಿಕಸ್ಥರಾಗುವುದಲ್ಲದೆ ವಾಸ್ತವಿಕತೆಯಲ್ಲಿಯೂ ಹಾಗೆ ಇರುವುದು ಎಷ್ಟೋ ಚೆನ್ನಾಗಿರುವುದು ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ ನನಗಾಗುವ ಸ್ನಾನವು ನಿಮಗಾಗುವುದು ಎಂಬುದಾಗಿ ಕರ್ತನೇ ನೀನು ನುಡಿದ ಮಾತನ್ನು ಈಗ ಕೇಳಿರುತ್ತೇವೆ ಕರ್ತನೆ ನಮಗೆ ಯಜ್ಞದ ಬಲಿ ಅರ್ಪಿಸಲಿಕ್ಕೆ ಬಲ ಸಾಲದು ಆದರೆ ನಮಗೆ ನಿನ್ನ ಕೃಪೆಯೇ ಸಾಕು ನಾವು ಎಂದೆಂದಿಗೂ ನಿನ್ನವರೇ